ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವೆಲ್ಲರೂ ಆರಾಮದೀವಿ ನೋಡ್ರಿ. ಸೊ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ನನ್ನ ಪ್ರೀತಿಯ ವ್ಯೂವರ್ಸ್ಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ಡೇ ಹೆಂಗೆಲ್ಲ ಹೋಗುತ್ತಾ ಅಂಥೇಳಿ ನೋಡೋಣಂತ. ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಈಗಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ರಾತ್ರಿ ಮಾಡಲಿ ಪಾವ್ ಬಾಜಿ ಈಗ ಬೇಡ. ಪಾವ್ ಬಾಜಿ ಅದಕ್ಕ ಜಲ್ದಿ ಇದ್ದೀನ. ಇಲ್ಲ ಹೋಗಿ ಬಂದಿ. ಗುಡ್ ಬಾಯ್. ನೀರ್ ಕುಡಿ ಒಂದ್ ಗ್ಲಾಸ್. ಓಕೆ ಫ್ರೆಂಡ್ಸ್, ಮುಂಜಾನೆ ಎದ್ದ ಕೂಡಲೇ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡಿದು ನನ್ನ ರುಟೀನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೈಟ್ ನೆನೆಸಿಟ್ಟಿರುವಂತಹ ಹೆಸರು ಕಾಳು ಮತ್ತು ಮೊಡಕೆ ಕಾಳಲ್ಲಿರೋ ನೀರನ್ನ ಬಸಿದು ಇಟ್ಟೆ ನೋಡ್ರಿ. ಹಾಗೆ ಆಲೂಗಡ್ಡೆನೂ ಕುದಿಯಕ್ಕಿಟ್ಬಿಟ್ಟು ಕುಕ್ಕರ್ಗೆ. ಮೊದಲು ಕುಕ್ಕರ್ಗೆ ಆಲೂಗಡ್ಡೆ ಕುದಿಯಕ್ಕಿಟ್ಬಿಟ್ಟು ನೆಕ್ಸ್ಟು ಹೊರಗೆ ಬಾಗಿಲು ಮುಂದೆ ಕಸ ಗುಡಿಸಿ ಒರೆಸಿ ಈ ರೀತಿಯಾಗಿ ಸಿಂಪಲ್ ರಂಗೋಲಿ ಹಾಕಿನಿ ನೋಡ್ರಿ. 5-3 ಚುಕ್ಕೆ ರಂಗೋಲಿ ಪುಡಿ ಖಾಲಿಯಾಗೈತಿ, ಹೆಚ್ಚುಲಿ ಚಪ್ಪಿಸಿಂದ ಹಾಕಿನಿ. ಹೊರಗೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಬಂದಿಂದ ಇನ್ನು ನೆಕ್ಸ್ಟು ಕಿಚನಿಗೆ ಬಂದೆ ನೋಡ್ರಿ. ನಾ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಇವತ್ತೊಂದು ರೀತಿ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡಕ್ಕಂತೀನಿ ಅಂತ ಹೇಳ್ಬೋದು. ಎಷ್ಟೊಂದು ದಿನಗಳಿಂದ ಅರವಿನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ, ಪಾಪ ಮಾಡೇ ಕೊಟ್ಟಿರಲಿಲ್ಲ. ಸೊ ಫುಲ್ಲು ಬ್ಯುಸಿ ರುಟೀನ್ ಆಗಿರೋದ್ರಿಂದ ಆ್ಯಕ್ಚುಲಿ ಪಾವ್ ಬಾಜಿ ಮಾಡೋಕ್ಕಂಥೇಳಿ ಇದಕ್ಕೂ ಮೊದಲು ಒಂದೆರಡು ಸತಿ ಎಲ್ಲ ಪಾವ್ ಬಾಜಿ ಐಟಮ್ ಎಲ್ಲ ತರಿಸಿ ಪಾವನು ತರಿಸಿ ಮಾಡೋಕ್ಕಾಗಲಿಲ್ಲ ಕೆಲವು ರೀಸನಿಂದ. ಸೊ ಹಂಗೆ ಯಾರಿಗಿರೋ ಒಬ್ರಿಗೆ ಹಿಂಗೆ ಹೆಲ್ತ್ ಅಪ್ಸೆಟ್ ಆಗೋದು. ಸೊ ಹಿಂಗಾಗಿ ಹೆಲ್ತ್ ಅಪ್ಸೆಟ್ ಆಗೋಣ, ಈ ಸ್ವಲ್ಪ ಹೀಟು ಮಸಾಲೆ ಐಟಮ್ ಎಲ್ಲ ಹಾಕಿರ್ತೀವಲ್ಲ ತಿನ್ನಬಾರ್ದು. ಸೊ ಹಂಗಾಗಿ ಹಿಂಗೆ ಮಾಡೋಕ್ಕನ ಆಗಿರಲಿಲ್ಲ ಒಂದೊಂದು ಒಂದೊಂದು ರೀಸನಿಂದ. ಹಂಗೆ ಮ್ಯಾಗಿಂದ ಮ್ಯಾಗ ನಾವು ಟ್ರಿಪ್ ಹೋದ್ವಿ, ಊರಿಗೆ ಹೋದ್ವಿ, ಗೃಹ ಪ್ರವೇಶ. ಸೊ ಈ ರೀತಿ ಹಬ್ಬ ಹಿಂಗೆ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಫೈನಲಿ ಅರವಿಂದ್ಗೆ ಮಾಡಿಕೊಟ್ರಾಯಿತು. ಮತ್ತು ಹಂಗೆ ಅಮ್ಮನೂ ಬಂದಾರಲ್ಲ ಊರಿಂದ, ಸೊ ಅವ್ರಿಗೂ ಮಾಡ್ದಂಗೆ ಆಗತ್ತೆ. ನಾವು ಎಷ್ಟೊಂದು ದಿನ ಆಗಿತ್ತು ತಿಂದಿರಲಿಲ್ಲ. ಸೊ ಇವತ್ತು ಮನ್ಯಾಗ ಮಾಡಿದ್ರಾಯ್ತು ಅಂಥೇಳಿ ಇವತ್ತು ಪಾವ್ ಬಜ್ಜಿ ಮಾಡೋಕ್ಕಂತೀನಿ ನೋಡ್ರಿ. ಅರವಿನ್ ಅಂತೂ ಫುಲ್ ಖುಷಿ. ಆ್ಯಕ್ಚುಲಿ ಅವ್ರು ಹೇಳಿರಲಿಲ್ಲ ಬೆಳಗ್ಗೆ ಎದ್ದು ಎಲ್ಲ ಪ್ರಿಪೇರ್ ಮಾಡಬೇಕಾದ್ರೆ ಇವತ್ತು ಪಾವ್ ಬಜ್ಜಿ ಮಾಡೋಕ್ಕಂತೀನಿ ಮಮ್ಮಿ ಅಂಥೇಳಿ ಅವನು ಏನೋ ಒಂದು ರೀತಿ ಖುಷಿ. ಅವಾಗ ಪಾವ್ ಬಜ್ಜಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವಾಗ. ಅವಾಗ ಅಂತ ಅಲ್ಲ, ಆಲ್ಮೋಸ್ಟ್ ಮನೆಗಿರೋರು ಎಲ್ಲರಿಗೂ ಪಾವ್ ಬಜ್ಜಿ ಅಂದ್ರೆ ಇಷ್ಟ. ಸೊ ನನಗಾತು, ಅನ್ವಿತಾಗಾತು, ತಮ್ಮ ಹಸ್ಬೆಂಡ್ ಅವರು ಒಂದು ಸ್ವಲ್ಪ ಲೈಟಾಗಿ ಇಷ್ಟಪಡ್ತಾರೆ. ಸೊ ಜಾಸ್ತಿ ಇಷ್ಟಪಡೋದು ಅಂತ ಅಂದ್ರೆ ನಾನು, ಅನ್ವಿತಾ ಮತ್ತು ಅರವಿನ್ ಪಾವ್ ಬಜ್ಜಿ ಲವರ್ಸ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ನಮ್ಮ ಥರ ಪಾವ್ ಬಜ್ಜಿ ಲವರ್ಸ್ ಇದ್ರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾನು ಪಾವ್ ಬಜ್ಜಿ ಹೆಂಗೆ ಮಾಡ್ತೀನಿ ಅಂಥೇಳಿ ನನ್ನ ಸೆಕೆಂಡ್ ಚಾನಲ್ ಆಲ್ರೌಂಡ್ ಪಾರ್ವತಿ ಚಾನಲ್ ಒಳಗೆ ಶೇರ್ ಮಾಡ್ಕೊಂಡಿನಿ ಇನ್ ಡಿಟೇಲ್ ಆಗಿ. ಸೊ ಆ ಚಾನಲ್ ವಿಸಿಟ್ ಮಾಡಿ ನೀವು ಚೆಕ್ ಮಾಡ್ಬೋದು. ಸೊ ಇದ್ರಾಗೂ ಈ ವ್ಲಾಗ್ನಾಗೂ ಶೇರ್ ಮಾಡ್ಕೊಂಡಿನಿ ನೋಡ್ರಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿನಿ, ಅದರ ಏನೇನು ಹಾಕಿನಿ ಹೆಂಗೆ ಅಂತಂದು ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿನಿ ಅನ್ನೋದು ಆಲ್ಮೋಸ್ಟ್ ಶೇರ್ ಮಾಡ್ಕೊಂಡಿನಿ. ಸೊ ಅಬ್ಸರ್ವ್ ಮಾಡಿ ನೀವು ನೋಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಫೈನಲಿ ಪಾವ್ ಬಾಜಿ ರೆಡಿ ಹಾಕೊಂಡೈತಿ ನೋಡ್ರಿ. ನಾನು ಸ್ವಲ್ಪ ಹೊತ್ತೊಳಗೆ ರೆಡಿ ಆಕೈತಿ, ಬೆಳಗ್ಗೆ ಜಲ್ದಿನ ಮಾಡಿದ್ರಾಯ್ತು ಅಂಥೇಳಿ ಪಟಪಟ ಅಂಥೇಳಿ ಮಾಡಿದೆ ಬಾಜಿನ. ಹಸ್ಬೆಂಡನ್ನು ಡ್ಯೂಟಿಗೆ ಹೋಗೋ ತಿಂದೊಕ್ಕಾರ ಅಂಥೇಳಿ. ಸೊ ಅರವಿನೂ ಎದ್ದಾನ, ಇನ್ನೂ ಅನ್ವಿತಾ ಎದ್ದಿಲ್ಲ ಆ್ಯಕ್ಚುಲಿ. ಸೊ ಅಕ್ಕಿಗೂ ಸರ್ಪ್ರೈಸ್ ಆಗ್ತೈತಿ. ಅರವಿನ ಈಗ ಒಂದು ವೀಕ್ ಆಯಿತು. ಸೊ ಜಲ್ದಿ ಹೇಳಾಕಂತಾನ, ಜಲ್ದಿ ಎದ್ದು ದೇವ್ರ ಗುಡಿಗೆ ಹೋಗಿ ಬರ್ತಾನ, ಹನುಮಪ್ಪನ ಗುಡಿಗೆ ಹನುಮಪ್ಪನ ದರ್ಶನ ಮಾಡಿಕೊಂಡು ಬರ್ತಾನ. ಸೊ ಸ್ಕೂಲ್ ರಜಾ ಇದ್ರೂ ಜಲ್ದಿ ಹೇಳಾಕಂತ ನೋಡ್ರಿ ಅವ್ರ ಪಪ್ಪನ ಜೋಡಿ. ಸೊ ಹಸ್ಬೆಂಡ್ ಅಂತೂ ಯಾವಾಗಲೂ ಅವ್ರಿಗೆ ರೂಢಿ ಐತಿ ಹನುಮಪ್ಪನ ಗುಡಿಗೆ ಹೋಗೋದು. ಸೊ ಹೆಂಗಿದ್ರು ಹೊಕ್ಕರಲ್ಲ, ಹೋಗೋ ಮುಂದಾಗ ಅರವಿನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ನೋಡ್ರಿ ದೇವ್ರ ಗುಡಿಗೆ. ಡೈಲಿ ಹನುಮಪ್ಪನ ಗುಡಿಗೆ ಹೋಗೋದು ಭಾಳ ಅಂದ್ರೆ ಭಾಳ ಒಳ್ಳೆಯದು. ಎದ್ದು ಕೂಡಲೇ ಜಳಕ ಮಾಡಿ ಹನುಮಪ್ಪನ ದರ್ಶನ ಮಾಡಿಕೊಂಡು ಬಂದ್ರೆ ಎಷ್ಟೋ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಕ್ಕವ ಅಂತ ಹೇಳ್ಬೋದು. ಇಂಥದ್ದೇ ಪ್ರಾಬ್ಲಮ್ಸ್ ಅಂತ ಅಲ್ಲ, A to Z ಪ್ರಾಬ್ಲಮ್ಸು. ಸೊ ಎಲ್ಲ ಪ್ರಾಬ್ಲಮ್ಸ್ಗೂ ಬೆಸ್ಟ್ ಸೊಲ್ಯೂಷನ್ ಅಂತ ಅಂದ್ರೆ ಮುಂಜಾನೆ ಎದ್ದು ಕೂಡಲೇ ಜಳಕ ಮಾಡಿದ ಕೂಡಲೇ ಹನುಮಪ್ಪನ ಗುಡಿಗೆ ಹೋಗಿ ದೀಪ ಹಚ್ಚಿ ಬಂದ್ಬಿಟ್ರೆ ಸೊ ಎಷ್ಟೋ ಮನಸ್ಸಿಗೆ ಸ್ವಲ್ಪ ಶಾಂತಿ ನೆಮ್ಮದಿ ಸಿಗ್ತೈತಿ. ಲೈಫ್ ಅಂತ ಅಂದಮ್ಯಾಗ ಎಷ್ಟೋ ಸಾವಿರ ಕಷ್ಟ ಸುಖ ಎಲ್ಲ ಬಂದು ಹೋಗ್ತಿರ್ತಾವು. ಸೊ ಎಲ್ಲಾನು ಫೇಸ್ ಮಾಡಬೇಕಾಗ್ತೈತಿ. ಕಷ್ಟ ಬಂದಾಗ ಕುಗ್ಬಾರ್ದು, ಸುಖ ಬಂದಾಗ ಹಿಗ್ಬಾರ್ದು. ಸೊ ಎಲ್ಲಾನು ಫೇಸ್ ಮಾಡಬೇಕು ಅಂದನ ಅದಕ್ಕೆ ಜೀವನ ಅಂತ ಅಂದು ಹೇಳ್ತಾರೆ. ಈ ಭೂಮಿ ಮ್ಯಾಗಿರುವಂತಹ ಎಲ್ಲ ಜೀವಿಗಳು 100%
ಸಂತೋಷದಿಂದ ನೆಮ್ಮದಿಯಾಗಿ ಯಾವುದೇ ರೀತಿ ಕೊರತೆ ಇಲ್ಲದ ಜೀವಿಸಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಎಲ್ಲರಿಗೂ ಒಂದು ಪ್ರಾಬ್ಲಮ್ ಕೊರತೆ ಅಂತೂ ಇಟ್ಟಿರ್ತಾನೆ ದೇವರು. ಒಂದು ಪ್ರಾಬ್ಲಮ್ ಕಳೆದೊಳಗೆ ಮತ್ತೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿರ್ತೈತಿ. ಒಂದು ಸ್ವಲ್ಪ ದಿನ ಸಂತೋಷವಾಗಿ ನೆಮ್ಮದಿಯಿಂದ ಅದೇವ್ಯಪ್ಪ ಅಂಥೇಳಿ ಇಟ್ಟುಸಿರು ಬಿಡೋದ್ರೊಳಗೆ ಮತ್ತೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿರ್ತೈತಿ. ಸೊ ಇದು ಈ ರೀತಿಯಾಗಿ ಇರ್ತೈತಿ ನೋಡ್ರಿ ಜೀವನ. ಓಕೆ ಫ್ರೆಂಡ್ಸ್, ಅನ್ವಿತಾ ಈಗಷ್ಟ ಜಸ್ಟ್ ಎದ್ದು ಬಂದು ಕುಂತಾಳು ನೋಡ್ರಿ. ಇನ್ನು ಹಾಸಿಗೆನ ಮಡ್ಸಿಲ್ಲ, ಹಾಸಿಗೆ ಮಡ್ಸ್ ಹೋಗು ಬ್ರಷ್ ಮಾಡೋಗು ಅಂತ ಹೇಳಿ ಕಳ್ಸಕ್ಕಂತಿದ್ದೆ. ಈಗ ಪಾವ್ ಭಾಜಿನು ರೆಡಿ ಆಗೈತಿ. ಸೊ ಸಾಂಬಾರ್ ಮಾಡಕ್ಕಂತೇಳಿ ಮೂಲಂಗಿನ ಕಟ್ ಮಾಡಿ ಕುದಿಸ್ಕೊಂಡಿನಿ, ಬೇಳೆನೂ ಕುದಿಸ್ಕೊಂಡಿನಿ. ಅದಕ್ಕಿನ್ನ ಒಗ್ಗರಣೆ ಒಂದು ಹಾಕಬೇಕು. ಅಮ್ಮಗೂ ಚಾ ಕಾಸಿ ಕೊಟ್ಟೆ, ಅಮ್ಮನೂ ಚಾ ಕುಡಿದು. ಸೊ ಅವರು ಸ್ನಾನಕ್ಕೆ ಹೋಗ್ಯಾರ, ಸ್ನಾನಕ್ಕೆ ನೀರು ಇಟ್ಟಿದ್ದೆ, ನೀರನ್ನು ಕಾದಿದ್ದು. ಸೊ ಸ್ನಾನ ಮಾಡ್ಕೊಂಬಾ ಹೋಗ್ಯಮ್ಮ ಅಂತೇಳಿ ಕಳಿಸೇನಿ. ಸೊ ಅವರು ಬರೋದ್ರೊಳಗೆ ಬಿಸಿ ಬಿಸಿ ಪಾವ್ ಭಾಜಿ ಮಾಡಿ ಕೊಡ್ತೇನೆ. ಸೊ ಈಗ ಅರವಿಂದ್ಗೆ ಮತ್ತು ಹಸ್ಬೆಂಡ್ಗೆ ಹಾಕಿ ಕೊಡಕ್ಕಂತೇನು ನೋಡ್ರಿ. ಅವ ಅಂತೂ ಎಷ್ಟೊತ್ತಿಂದ ವೇಟ್ ಮಾಡಕ್ಕಂತನ, ಮಮ್ಮಿ ಹಾಕ್ಕೊಡು ಹಾಕ್ಕೊಡು ಅಂತೇಳಿ. ಸೊ ಅವಾಗ ಈಗ ಫಸ್ಟು ಹಾಕ್ಕೊಡೋದು ನೋಡ್ರಿ. ನಮ್ಮನೆಯೊಳಗೆ ಏನಂತ ಅಂದ್ರೆ, ಫಸ್ಟು ನಾನು ಯಾವುದೇ ಅಡುಗೆ ಈ ರೀತಿ ಏನಾದರೂ ಸ್ಪೆಷಲ್ ಮಾಡಿದಾಗ, ಸೊ ಅರವಿನ ಫಸ್ಟ್ ಅಂದರೆ ಫಸ್ಟು ಟೇಸ್ಟ್ ಮಾಡೋದು. ಸೊ ಇವಾಗಂತೂ ಅವನ ಮಾಡ್ತಾನೆ ನೋಡ್ರಿ. ಸೊ ನಿಮ್ಮನೆಯೊಳಗೂ ಹಿಂಗೆ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಿದಾಗ ನಿಮ್ಮ ಮಕ್ಕಳನ್ನೇ ಹಿಂಗೆ ಮಾಡ್ತಾರೇನ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈಗ ಅನ್ವಿತನು ರೆಡಿಯಾಗಿ ಬರಾಗತ್ತಳ, ಒಂದು ರೀತಿ ಕಾಂಪಿಟೇಷನ್ ನಡೆಯಕ್ಕಂತಿದ್ದೆ. ನಿಮ್ಗೆ ಬೇಕು ನನ್ನ ಪ್ರಾಮಿಸ್ ಏನು? ಬಾಯ ನೀರು ಬರಗತ್ತೆ ನೋಡ್ರಿ. ಈಗ ಫಸ್ಟ್ ಅರವಿಂದ್ ಪಾವ್ ಭಾಜಿ ಟೇಸ್ಟ್ ಮಾಡ್ತಾನ. ಇವನ್ ಫೇವ್ರೇಟ್ ಅಂದ್ ಫೇವ್ರೇಟ್. ಈಗ ಸುಡಾಕತ್ತವ ಮಾಡಿ. ಸೊ ಈಗ ಅನ್ವಿತಾ ಪ್ಲೇಟ್ನು ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಹಾಕಿ ಕೊಡಕ್ಕಂತೀನಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ. ಈ ಕಡೆ ಈಗ ನೋಡ್ತಾ ಇರ್ಬೋದು ಮೂಲಂಗಿ ಸಾಂಬಾರ್ನು ಒಗ್ಗರಣೆ ಹಾಕಿದೆ. ಮೂಲಂಗಿ ಸಾಂಬಾರ್ನು ನಾನು ಹೆಂಗೆ ಮಾಡ್ತೀನಿ ಅಂತೇಳಿ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡೇನಿ ನನ್ನ ಚಾನಲ್ ಒಳಗೆ. ನಂದು ಸೆಕೆಂಡ್ ಚಾನಲ್ ಐತಲ್ಲ, ಸೊ ಆ ಚಾನಲ್ದಾಗೂ ಶೇರ್ ಮಾಡ್ಕೊಂಡೇನಿ. ಆಲ್ಮೋಸ್ಟ್ ವ್ಲಾಗ್ನಾಗೂ ಶೇರ್ ಮಾಡೀನಿ. ಸೊ ಈಗ ಅಮ್ಮನೂ ಸ್ನಾನ ಮಾಡ್ಕೊಂಡು ಬಂದರು. ಅವ್ರು ಸ್ನಾನ ಮಾಡಿಕೊಂಡು ಬಂದ ಕೂಡಲೇ ನಾನು ಸ್ನಾನ ಮಾಡ್ಕೊಂಡು ಬಂದೆ ನೋಡ್ರಿ. ಅವ್ರು ಹೋದಾಗನೂ ನಾನು ಸ್ನಾನಕ್ಕೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ನೀರು ಕಾದ ಕೂಡಲೇ ನಾನು ಈಗ ಸ್ನಾನ ಮಾಡ್ಕೊಂಡು ಬಂದು ಈಗ ನೋಡ್ರಿ ತಲೆ ಬಾಚ್ಕೊಳಕ್ಕಂತೀನಿ. ಅಮ್ಮನು ಈಗ ಪೂಜೆ ಮಾಡ್ಕೊಳಕ್ಕಂತಾರ. ಸೊ ಅವರು ಪೂಜೆ ಮಾಡ್ಕೊಂಡು ಬಂದ ಕೂಡಲೇ ನಾನು ಮತ್ತು ಅಮ್ಮ ಇಬ್ಬರು ಈಗ ನಾಷ್ಟ ಮಾಡ್ತೀವಿ. ಈಗ ಅಷ್ಟೊಂದೇನು ಹೇರ್ ಫಾಲ್ ಏನು ಆಗಕ್ಕಂತಿಲ್ಲ, ಸ್ವಲ್ಪ ಹೇರ್ ಫಾಲ್ ಕಂಟ್ರೋಲ್ ಆಗ್ಯಾವಂತ ಹೇಳ್ಬೋದು. ಆ ಶಾಂಪು ಈ ಶಾಂಪು ಹಾಳು ಮೂಳು ಹಚ್ಚಿ ಹಚ್ಚಿ ನನಗೂ ಸಾಕಾಗಿ ಹೋಗ್ಬಿಟ್ಟೈತಿ ಹೇರ್ ಫಾಲ್ ಸಲುವಾಗಿ. ಅದಕ್ಕೆ ಸಾಕಾಗಿಲ್ಲ, ಸುಮ್ಮನೆ ನಾರ್ಮಲ್ ಶಾಪ್ ಒಳಗೆ ಯಾವ ಶಾಂಪು ಸಿಗ್ತೈತಿ. ಸೊ ಅದು ಶಾಂಪ್ನ ಯೂಸ್ ಮಾಡೋಕ್ಕಂತೀನಿ ನೋಡ್ರಿ. ಆಲ್ರೆಡಿ ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊಂಡೇನಿ. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ರೆಡಿ ಇದೆ ನೋಡ್ರಿ ಫ್ರೆಂಡ್ಸ್. ಸೊ ಇವಾಗಿನ ಸಮ್ಮರ್ ಸೀಸನ್ ಅಲ್ಲ, ಅಂತ ಏನು ಸ್ಕಿನ್ ಏನು ಡ್ರೈ ಆಗಲ್ಲ. ನೆಕ್ಸ್ಟ್ ನೋಡ್ರಿ ಈಗ ಏನು ಮಾಡೋಕ್ಕಂತೀನಿ ಅಂತಂದ್ರೆ ಮಷಿನ್ ಮ್ಯಾಗ ಕುಂತೀನಿ ಈಗ ಹೊಲಿಯಕ್ಕಂತ. ಅಮ್ಮನ ಕುಬಸ ಒಂದು ಸ್ವಲ್ಪ ಸ್ಟಿಚ್ ಬಿಚ್ಚೈತಿ, ಸೊ ಸ್ಟಿಚ್ ಹಾಕೋಣ ಅಂತೇಳಿ ಹೊಲಿಯಕ್ಕಂತೀನಿ. ಸ್ವಲ್ಪ ಕುಬಸ ಹೊಲಿಗೆ ಬಿಚ್ಚೈತಿ, ಹೊಲಿ ಪರತಿ ಅಂತಂದು ಅಮ್ಮ ಹೇಳಿದ್ರು. ಸೊ ಹೊಲಿ ಅಂಥೇಳಿ ಅಮ್ಮ ಈಗ ಪೂಜೆಗೆ ಹೋಗ್ಯಾರ, ಹಾಗಾಗಿ ಪೂಜೆ ಮಾಡ್ಕೊಂಡು ಬರೋದ್ರೊಳಗೆ ಹೊಲಗೆ ಕೊಟ್ಟರಾಯ್ತು ಅಂತೇಳಿ ಹೊಲಿಯಕತ್ತೆ ನೋಡ್ರಿ. ಅದು ಒಂದ ಕಡೆನಾ ಸ್ವಲ್ಪ ಇನ್ನೊಂದಕ್ಕೆ ಹೊಲಿಗೆ ಒಳಗ್ ಬಿಟ್ಟು ಹೊಲಿದಿರಂಗಿಲ್ಲ ನೋಡ್, ಅವರು ಕಟಾಣ್ ಕಟ್ಟಿ ಹೊಲಿದಿರ್ತಾರ. ಇದು ಹೊಲಿ ತರ ಪಿಸ್ಬಿಡ್ತಾವ ಅದೊಂದು ಸೀರೆ.
₹5 ಅಷ್ಟು ತಗೊಂಡೋಗಿದ್ದೀನ. ಮತ್ತೆ ₹10 ತಗೊಂಡೋಗ್ಬೇಕಿಲ್ಲ, ನಿಮ್ಗೆ ಏನ್ ತಗೊಂಡ್ಬರ್ಬೇಕಿಲ್ಲ. ಮತ್ತೆ ಫ್ರೆಂಡ್ಸ್, ಈಗ ಅಮ್ಮಗ ಪಾವ್ ಬಜ್ಜಿ ಹಾಕೋಣ ಅಂತೇಳಿ ಪ್ಲೇಟ್ ರೆಡಿ ಮಾಡಕಂತೀನಿ. ಸ್ವಲ್ಪ ಪಾವ್ ಬಿಸಿ ಮಾಡ್ಕೊಳಕಂತೀನಿ. ಬಾಜಿ ಅಂತೂ ಬಿಸಿ ಐತಿ. ಬೇಷ ಐತಂದ್ರ ಚಲೋ ಐತಿ ಅಂತ ಅಮ್ಮನ ಭಾಷೆ ಅದ. ಸುಖ್ಯ ಫ್ರೆಂಡ್ಸ್, ಈಗ ಅಮ್ಮಗೂ ನಾಷ್ಟ ಹಾಕಿ ಕೊಟ್ಟೆ ಪಾವ್ ಬಜ್ಜಿ. ಸೊ ಚಲೋ ಆಗೈತಿ ಅಂತಂದು ಹೇಳಿದ್ರು. ಸೊ ಈಗ ನಾನು ನಾಷ್ಟ ಮಾಡ್ತೀನಿ ನೋಡ್ರಿ. ನಂದು ಈಗ ಪ್ಲೇಟ್ ರೆಡಿ ಆಯ್ತು. ಸೊ ಬರ್ರಿ ಈಗ ಭರ್ಜರಿ ಬ್ಯಾಟಿಂಗ್ ಮಾಡೋಣ ಅಂತ ಪಾವ್ ಬಜ್ಜಿ. ಅನಿಮಿತ ಈಗ ಯಜಮಾನ ಪಿಕ್ಚರ್ ಹಚ್ಚಳ. ಸೊ ನಾನು ಅಮ್ಮ ನಾಷ್ಟ ಮಾಡ್ಕೊಂತ ನೋಡಕಂತೀವಿ. ಆಕ್ಚುಲಿ ನಿನ್ನೆ ನೈಟ್ ಹಚ್ಚಿದ್ರು, ಫುಲ್ ನೋಡ್ಯಾರ ಇಲ್ಲೋ ಗೊತ್ತಿಲ್ಲ. ಮತ್ತೆ ಮುಂಜೆ ಎದ್ಕೊಳ್ಳೆ ಮತ್ತೆ ಅದ ಹಚ್ಚಾರ, ನೋಡಿಲ್ಲ ಏನಮ್ಮ ಇದನ್ನ ಮತ್ತೆ ಹಚ್ಚಿರಲ್ಲ ಅಂತಂದು ಹೇಳಿದೆ. ಮತ್ತೆ ಚಾನಲ್ ಚೇಂಜ್ ಮಾಡೇನಂತಂದು ನೋಡಲ್ ಯಾವ್ದೈತಿ ಅಂತಂದು ಅಮ್ಮ ಹೇಳಿದ್ಲು. ಆಕ್ಚುಲಿ ಅಮ್ಮಗೂ ವಿಷ್ಣುವರ್ಧನ್ ಪಿಕ್ಚರ್ಸ್ ಅಂದ್ರೆ ಭಾಳ ಅಂದರೆ ಭಾಳ ಇಷ್ಟ. ನಂತರಣ ಯಜಮಾನ ಪಿಕ್ಚರ್ ಅಂತೂ ಎಷ್ಟು ಸಲ ನೋಡಿದ್ರು ಬೇಸರ ಆಗಂಗಿಲ್ಲ ನೋಡ್ರಿ. ಸೊ ಅಷ್ಟು ಅಂದ್ರೆ ಅಷ್ಟು ಚಲೋ ಐತಿ ಫ್ಯಾಮಿಲಿ ಪಿಕ್ಚರು. ಸೊ ನನ್ನ ಫೇವ್ರೆಟ್ ಪಿಕ್ಚರ್ ಅಂತ ಹೇಳ್ಬೋದು. ಫಿಲ್ಮ್ ಥಿಯೇಟ್ರಲ್ಲಿ ನಾನು ಫಸ್ಟ್ ಫಿಲಮ್ ನೋಡಿದ್ದು ಅಂತಂದರೆ ಯಜಮಾನ ಪಿಕ್ಚರ ನನಗೆ ನೆನಪಿರುವಂಗ. ಸೊ ನಾಷ್ಟ ಮಾಡಿದ್ದಾಯ್ತು. ಈಗ ನೆಕ್ಸ್ಟು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿ ನೋಡ್ರಿ ಫ್ರೆಂಡ್ಸು. ಮಧ್ಯಾಹ್ನ ಅಡುಗೆಗೆ ಸಾಂಬಾರು ಅಂತೂ ಮಾಡೀನಿ, ಮೂಲಂಗಿ ಸಾಂಬಾರು. ಇನ್ನು ಈಗ ಈ ಕಡೆ ಸೈಡ್ಗೂ ರೈಸ್ ಗಿಟ್ಟೇನಿ. ಪಾವ್ ಬಜ್ಜಿ ಪಾವ್ ಬಜ್ಜಿ ಅಂತಿದ್ರಿ ಮನೆಯಲ್ಲಿ. ಇವತ್ತು ಪಾವ್ ಬಜ್ಜಿ ಮಾಡ್ಕೊಂತೆ. ಬಾಯಿ ತೊಳ್ಕೊಂಡಂಗಿಲ್ಲ, ಬಾಯಿ ಒರ್ಸ್ಕೊಂಡಿರು, ಕುಡಿ ಬರವರ್ಸ್ಕೊ, ಬಾಯಿ ಒರ್ಸ್ಕೊಂಡು ನೀರು ಕುಡಿದು. ಅನ್ವಿತಕ್ಕೂ ಒಂದು ಗ್ಲಾಸ್ ನೀರು ಕೊಡು, ಒಂದು ಗ್ಲಾಸ್ ಫುಲ್ ನೀರು ಕುಡಿ, ಒಂದು ಫುಲ್ ಕುಡಿ. ತರ್ತಾನ ಗಪ್ಪ ಫ್ರೆಂಡ್ಸ್. ಈಗ ನೋಡ್ರಿ ತಳಿತೆ ಪಲ್ಯ ಮಾಡೋದಾಯ್ತು ಅಂತೇಳಿ ಈಗ ಮಧ್ಯಾಹ್ನ ಅಂತ. ಈಗ ತಳಿತೆ ಬಿಟ್ಕೊಳಕಂತೀನಿ. ಇನ್ನೇನು ಆಯ್ತಾನ ತೊಳಿತನ ಸೋಸಿ ಇಟ್ಕೊಂಡಿದ್ವಿ ಅಜ್ಜನ್ ಮತ್ತು ಅಮ್ಮ ಇದ್ದು ಸೋಸಿ ಇಟ್ಟಿದ್ರು. ಈಗ ಪಲ್ಯ ಮಾಡಬೇಕು. ರೊಟ್ಟಿ ಏನು ಮಾಡಿಲ್ಲ ಇವತ್ತು, ರೊಟ್ಟಿ ಅದಾವು ರೊಟ್ಟಿ ನೋಡಿ.
ಅಡುಗೆ ಪಲ್ಲೆ ಸೂಪರ್ ಆಗ್ತೈತಿ. ಮತ್ತು ಅನ್ನ ಸಾರು ಮೂಲಂಗಿ ಸಾಂಬಾರು ಅಂತೂ ಮಾಡೀನಿ. ಇಲ್ಲಿ ರೈಸ್ ಕ್ರೀಮ್ ಇರ್ತೀನಿ. ಈಗ ಈಗ ಮತ್ತೆ ಮಕ್ಕಳು ಪಾವ್ ಬಾಜಿ ತಿಂದ್ರು. ಅದನ್ನ ಈಗ ಪಾವ್ ಬಾಜಿ ತಿನ್ನಲ್ಲಿ ಪಾವ್ ಬಾಜಿ ಬಾಜಿ ಹಾಕಿ ಎಣ್ಣೆ ಹಾಕಿ ಕಲಿಸಿದ್ರು ಬಾಜಿ ಮತ್ತೆ ಹಂಗ ಮಾಡಿರ್ತೈತಿ. ಬಾಜಿ ಹಾಕಿರ್ತ ಹಾಕಿನ ಬಾಜಿ ಇಲ್ಲಿ ಬಾಜಿ ಹಾಕಿ ಮಾಡಿ ಬಾಜಿ ಹಾಕಿ ಮಾಡೀನಿ. ಎಲ್ಲ ಮೆತ್ತಗ ಮಾಡಿ ಅವ್ರ ಕಾಣಂಗಿಲ್ಲ. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಚೋಳಿಕಾಯಿ ಪಲ್ಯ ಮಾಡಿದ್ದಾಯ್ತು. ಕುದಿಯಕ್ಕಂತೈತಿ. ನಾವು ಸ್ವಲ್ಪ ನೀರು ಉಗುಮಟ್ಟ ಕುದಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಚೋಳಿಕಾಯಿ ಪಲ್ಯ ರೆಡಿ ಆಕೈತಿ. ಸೊ ಇದಕ್ಕೆ ಯಾವುದೇ ರೀತಿ ಕೊಬ್ಬರಿ ಹಿಂಗೆ ಶೇಂಗಾ ಗುರೆಳ್ಳು ಪೌಡ್ರ್ ಏನೂ ಹಾಕಿಲ್ಲ. ಸಿಂಪಲ್ ಆಗಿ ಮಾಡೀನಿ. ನೋಡ್ರಿ ಫ್ರೆಂಡ್ಸ್, ಅನ್ವಿತಾ ಬಟ್ಟೆ ತೊಳೆಯಕ್ಕಂತಾಳ. ಆಗಲ್ಲ ಸ್ಟಾರ್ಟ್ ಮಾಡೀನಿ. ನೋಡ್ರಿ ಫ್ರೆಂಡ್ಸ್, ಈಗ ಅನ್ವಿತಾ ಬಟ್ಟೆ ತೊಳೆಯಕ್ಕಂತಾಳ. ಒಂದ್ ಸ್ವಲ್ಪ ಇದ್ದು ಬಟ್ಟೆ. ಸೊ ಆಕಿಗೆ ಹೇಳಿನಿ ತೊಳೆಯಕ ತೊಳೆಯಕ್ಕಂತಾಳ ನೋಡ್ರಿ. ಸ್ವಚ್ಛಗ ಬ್ರಷ್ ಹಾಕ್ಬೇಕು, ಎಲ್ಲಾ ಕಡೆನು ತಿಕ್ಕಬೇಕು, ಎಲ್ಲಾ ಕಡೆನು ಸೋಪ್ ಹಚ್ಚಬೇಕು. ನೋಡ್ರಿ ಅಲ್ಲಿ ಬತ್ತಿಲ್ಲ ತೊಳೆದ್ಬಿಟ್ಟು ಇಲ್ಲಿ ಬಂದು ತೊಳ್ಯಾಕಂತಳ ಬೈಲಿಗೆ. ಇಲ್ಲಿ ಹೊರಗ ಹೊರಗ ತೊಳ್ಯಾಕಂತಿಲ್ಲ, ಅದಕ್ಕೆ ಬೈಲಿಗಂತಾರ. ನೀವು ಹೊರಗ ಒಟ್ಟು ತೊಳ್ಯಾಕಂತಿಲ್ಲ, ಹೊರಗಿನ ವಾತಾವರಣಕ್ಕ ಬೆಳಕಿಗೆ ತೊಳ್ಯಾಕಂತಿಲ್ಲ. ಇಲ್ಲಿ ಗಾಡಿ ನೋಡ ಓಪನ್ ಐತಿಲ್ಲ. ಮತ್ತ ಕ್ಲೀನ್ ಆಗಿ ತೊಳ್ಯಾಕ ಕಲ್ಕೋ. ಅಲ್ಲೇನ್ ಕನಕಂತವಲ್ಲ ಫ್ರೆಂಡ್ಸ್, ಅವೆಲ್ಲ ಚಲ್ಲುವರಿವಿ. ಮೊನ್ನೆ ಹೋಳಿ ಆಡಿದ್ದು ಕಸಕ್ ಹಾಕ್ಬೇಕು ಅವನ್ನ. ಹಂಗಾಗಿ ಅಲ್ಲೇ ಇಟ್ಟೇವಿ. ನಾನೊಂದ್ ಕಡೆ ಬಂಡೆ ತೊಳೆದ್ರ ಅನ್ವಿತ ಒಂದ್ ಕಡೆ ಬಂಡೆ ತೊಳಿತಾಳ, ನಾನೊಂದ್ ಕಡೆ ಬಟ್ಟೆ ತೊಳೆದ್ರ ಈಕೆ ಒಂದ್ ಕಡೆ ಬಟ್ಟೆ ತೊಳಿತಾಳ. ನೋಡ್ರಿ ಒಟ್ಟ ನಮ್ಮ ಆಡೋಲ್ಲೇ ಮಾಡುದಿಲ್ಲ ಅಜ್ಜಿಗೆ. ಯಮ್ಮ ಮುರ್ದಿಟ್ಟೆ ಮುರ್ದಿ ಟೈಮ್ ಅಜ್ಜಿ ಇಲ್ಲ ಮನಿ ಒಂದ್ ಮೂರ್ ನಾಲ್ಕ ಸಲ ಊರಿನ ತಗೊಂಡ ಜ್ವಾಳ ಬಾಳ ಪೌಡರ್ ಪೌಡರ್ ಇದ್ದು ಜ್ವಾಳ ಇದು ಇದು ಇಲ್ಲಿ ಸ್ವಚ್ಛದ ತೊಳಿಲಾರ್ದ ಮಾಡಿದ್ರೆ ನನಗೆ ಈಗ ನೋಡ್ರಿ ಅಮ್ಮನೂ ಅಮ್ಮಳು ಇಬ್ರು ಕುಡ್ಕೊಂಡು ಈಗ ಜೋಳ ಹಸ್ ಮಾಡಕಂತೀವಿ. ಸೊ ಜೋಳದಿಟ್ಟು ಖಾಲಿ ಆಗೈತಿ. ಈಗ ಜೋಳ ಹಸ್ ಮಾಡಿಕೊಂಡು
ಗಿರ್ನಿಗೆ ಹೋಗಿ ಹಿಟ್ಟು ಹಾಕ್ಸ್ಕೊಂಡು ಬರಬೇಕು. ಸೊ ಹಸ್ಬೆಂಡ್ ಈಗ ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಬಂದಿಂದ ಹಾಕಿಸ್ಕೊಂಡು ಬರ್ತಾರ. ಸೊ ಅವ್ರು ಬರೋದ್ರೊಳಗೆ ಎಲ್ಲ ಹಸ್ ಮಾಡಿಟ್ರ ಮಕ್ಕಳೂ ನೋಡ್ರಿ ಭಾಳ ಅಂದ್ರೆ ಭಾಳ ದುಂಬಡಿ ಹಾಕಂತಾರೆ. ಆ್ಯಕ್ಚುಲಿ ಅವ್ರನ್ನ ಹಿಡಿಯಕ್ಕೆ ಆಗವಲ್ದು ಇನ್ನು 2 ತಿಂಗಳಂತೂ ಇವ್ರನ್ನ ಕಂಟ್ರೋಲ್ ಮಾಡಕ್ಕಂತೂ ಆಗೋದನ್ನ ಇಲ್ಲ. ನನಗಂಕರ್ ತಲೆ ಚಿಟ್ಟನ ಕದೈತಿ. ಈಗ ಒಂದು 15 ದಿನ ಆಯಿತು ಸ್ಕೂಲ್ ರಜಾ ಕೊಟ್ಟು. ಸೊ ಆಗಲೇ ತಲೆ ಚಿಟ್ಟನ್ ಪಟ್ಟ ಅನ್ಸಕ್ಕಂತಾರ. ಅರವಿನ ಸ್ಕೂಲ್ ರಜಾ ಕೊಟ್ಟು ಆಲ್ಮೋಸ್ಟ್ 1 ತಿಂಗಳಾಯಿತು. ಮತ್ತೊಂದು ರೀಸ್ಟಾರ್ಟ್ ಆಗುತ್ತೆ ಸ್ಕೂಲು, ಮತ್ತೊಂದು ಸ್ವಲ್ಪ ದಿನ ಸ್ಟಾರ್ಟ್ ಮಾಡಿ ಮತ್ತೆ ರಜಾ ಕೊಡ್ತಾರೆ. ಸೊ ಅದನ್ನ ಮಾತಾಡಕ್ಕಂತಿದ್ದ. ಮತ್ತು ಸ್ಟಾರ್ಟ್ ಆಯ್ತಂದ್ರೆ ಮತ್ತೆ ಎಷ್ಟು ದಿನ ಇರ್ತವೆ ಮಮ್ಮಿ ಸ್ಕೂಲು ಹೆಂಗೆ ಏನು ಅಂತೇಳಿ. ಸೊ ಇದೇ ವರ್ಷ ಅಲ್ವಾ ಬೇರೆ ಸ್ಕೂಲ್ಗೆ ಹಾಕಿರೋದು, ಆ ಸ್ಕೂಲ್ದೆಲ್ಲ ಹೆಂಗೆ ಐತೇನೋ ಗೊತ್ತಿಲ್ಲ, ನೋಡಬೇಕು ಅಂತಂದು ಹೇಳಕ್ಕಂತಿದ್ದೆ ನೋಡ್ರಿ. ಓಕೆ ಫ್ರೆಂಡ್ಸು, ಜೋಳ ಹಸ್ ಮಾಡಿದ ಕೂಡಲೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡಕ್ಕೆ ಅಂಥೇಳಿ ಕುಂತೆ. ಆಲ್ಮೋಸ್ಟ್ ಈಗ ಮುಗಿಯಕ್ಕೆ ಬಂದೈತಿ. ಫಿನಿಶಿಂಗ್ ಮಾಡಕ್ಕಂತೀನಿ, ಸ್ವಲ್ಪ ಫಿಟ್ಟಿಂಗ್ ಅದು ಮಾಡ್ಕೊಳಕ್ಕಂತೀನಿ ಅಷ್ಟೇ. ಈಗ ಊರಿಗೆ ಹೋಗಿಂತ ಮೊದಲನ ಕಸ್ಟಮರು ಬ್ಲೌಸ್ ಕೊಟ್ಟು ಹೋಗಿದ್ರು. ಸೊ ಇನ್ನಾದರೂ ಸ್ಟಿಚ್ ಮಾಡಿರಲಿಲ್ಲ. ಊರಿಗೆ ಹೋಗಿ ಬಂದಿಂದ ಬ್ಲೌಸ್ ಕಟ್ ಮಾಡಿಟ್ಟಿದ್ದೆ. ಸೊ ನನಗೂ ಮ್ಯಾಗಿನ ಮ್ಯಾಗ ಬರೀ ಆರಾಮ ಇಲ್ದಂಗೆ ಆಯಿತು. ಸ್ವಲ್ಪ 2-3 ಸಲ ಹೀಟ್ ಈ ರೀತಿ ಆಯಿತು, ಮತ್ತು ಜ್ವರನೂ ಬಂದವು. ಸೊ ಹೊಲಿಯಾಕನ ಆಗಿರಲಿಲ್ಲ. ಬರೀ ದಿನ ಹಿಂಗೆ ಮುಂದಕ್ಕೆ ಹಾಕುವಂತ ಹೋದ್ರೆ ಹೊಲಿ ಅಲ್ಲೇ ಕುಂದಿರ್ತಾವೆ ಅಂತೇಳಿ ಹೊಲದ್ರಾಯ್ತು ಅಂತೇಳಿ ಈಗ ಹೊಲಿಯಾಕಂತೀನಿ ನೋಡ್ರಿ. ಮಕ್ಕಳನ್ನ ಅಭ್ಯಾಸ ಮಾಡಕ್ಕಂತಾರ. ಮತ್ತು ಹಸ್ಬೆಂಡ್ ಡ್ಯೂಟಿಯಿಂದ ಬಂದು ಅಮ್ಮಂದ ಜೋಡಿ ಮಾತಾಡ್ಕೊಂತ ಕುಂತಾರೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ನಮ್ಮ ಅರವಿನಂದು ಮತ್ತು ಅನ್ವಿತಂದ ಪಿಗ್ಗಿ ಬ್ಯಾಂಕ್ ಓಪನ್ ಮಾಡೀವಿ. ಯಾರ್ಯಾರ್ದು ಎಷ್ಟೆಷ್ಟು ಅಮೌಂಟ್ ಮಾಡ್ಯಾರ ಅಂತ ಹೇಳಿ, ಯಾರ್ಯಾರು ಎಷ್ಟೆಷ್ಟು ಕಲೆಕ್ಷನ್ಸ್ ಮಾಡಿರಿ, 1 ವರ್ಷ ಆಯ್ತಲ್ಲ. ಅಲ್ಲ ಮಂತ್ಲಿ ಮಂತ್ಲಿ ಅವ್ರ ಪಪ್ಪನ ಕೈಲಿ ಇಸ್ಕೊಂತಾರಲ್ಲ 100 ರುಪೀಸ್. ಅಕ್ಕಿ ದೊಡ್ಡಕ್ಕಿದ ಅಲ್ಲ, ಅಕ್ಕಿಗೆ ಸ್ವಲ್ಪ 1 50 ರೂಪಾಯಿ ಹೆಚ್ಚಿಗೆ ಕೊಡ್ತಾರ ಅಕ್ಕಿಗೆ. ಹೌದ್ ನೋಡ್ರಿ, ಇದು ಯಾರು ಇದು ಪಿಗ್ಗಿ ಬ್ಯಾಂಕ್? ವಾವ್, ಎಷ್ಟು ಅಮೌಂಟ್ ಮಾಡಿ ಅನ್ವಿತ? ಎಷ್ಟು ಮಾಡಿ ಅರವಿನ ಎಲ್ಲ ಕೌಂಟ್ ಮಾಡಿಲ್ಲನ ಕೌಂಟ್ ಮಾಡಿ ನೋಡಮ್ಮ ಎಷ್ಟು ಮಾಡಿ. ನಮ್ದು ವೆಡ್ಡಿಂಗ್ ಆನಿವರ್ಸರಿ ಹೋತಲ್ಲಿ ಮೊನ್ನೆ ಫೆಬ್ರವರಿ ಒಳಗ ಹೋದ ತಿಂಗಳು 1 ವರ್ಷ ಆಯ್ತು. ನೀನು ಜೋರಾಗೇನ ಸರ್ ಎಂಸಾಕ್ ನೋಡಿ ಎಷ್ಟು ಮಂದಿ ಕುಂತಾರ. ಓ ಮೈ ಗಾಡ್, 5 ಮೆಂಬರ್ಸ್ ಕುಂತಾರ ನೋಡ್ರಿ. ತಿರುಪತಿ ಉಂಡಿ ಒಳಗೆ ಎಷ್ಟು ರೊಕ್ಕ ಆಗ್ಯಾವ ಅಂತ ಹೇಳಿ ಎಷ್ಟು ಆಗ್ಯಾವ? ಇನ್ನು ಎಷ್ಟು ಎಂತ ಕಂತಾಡಿದ್ರಿ? ಫುಲ್ ಹ್ಯಾಪಿ ಆಗ್ಯಾನವ ಈಗ. ಎಲ್ಲ ಸೋಗುಂಡು 20-20-40. ಓಕೆ ಫ್ರೆಂಡ್ಸ್, ಈಗ ನೈಟ್ ಅಡುಗೆ ಮಾಡಿದೆ ನೋಡ್ರಿ. ನೈಟ್ ಅಡುಗೆಗೆ ಏನು ಮಾಡೀನಿ ಅಂತಂದ್ರೆ ಮುದ್ದೆ ಮಾಡೀನಿ. ಮೂಲಂಗಿ ಸಾಂಬಾರು ಇತ್ತಲ್ಲ, ಸೊ ಅದ್ರ ಜೊತೆಗೆ ಮುದ್ದೆ ಚಲೋ ಇರ್ತತಿ ಅಂಥೇಳಿ ಮುದ್ದೆ ಮಾಡಿದೆ. ಇನ್ನು ರೈಸನ್ನು ಇತ್ತು, ರೈಸು ಸಾಂಬಾರು ಮುದ್ದೆ ಸಾಂಬಾರು.
ಸೊ ಇದಿಷ್ಟು ನೈಟ್ ಊಟ ನೋಡ್ರಿ. ಈಗ ಒಂದು 5-10 ನಿಮಿಷ ಬಿಟ್ಟು ಮುದ್ದೆ ತಿರುವಿಂದ ಅಳ್ಕೊನತ್ತ. ಸೊ ಅಳ್ಳಿಂದ ಈಗ ಊಟ ಮಾಡಕ್ಕಂತೀವಿ ನೋಡ್ರಿ, ಬಿಸಿ ಬಿಸಿ ಮುದ್ದೆ. ಸೊ ನಾವೊಂದು ಇದೇ ರೀತಿ ಮಾಡ್ತೀವಿ ಮುದ್ದೆ, ಈಗ ಹಸ್ಬೆಂಡ್ಗೆ ಮತ್ತು ಅಮ್ಮಗೆ ಮಕ್ಕಳಿಗೆ ಎಲ್ಲ ಹಾಕಿ ಕೊಡಕ್ಕಂತೀನಿ. ಸೊ ಇವತ್ತಿನ ಡೇ ವ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಈ ವ್ಲಾಗ್ ಇವಾಗ ಇಲ್ಲಿಗೆ ಏನು ಮಾಡಕ್ಕಂತೀನಿ, ಮಾರ್ನಿಂಗಿಂದ ಈವ್ನಿಂಗ್ ವ್ಲಾಗ್ ಈ ರೀತಿಯಾಗಿತ್ತು. ಸೊ ಈ ವ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್.